I don't like it, Kanta. I don't like it. I don't like it. Yeni thodi yar, yeni da. Nammado jatyatita country. ಹಂಗಾಗೆ ಹಿಂದೂ ಮುಸ್ಲಿಮರೆಲ್ಲ ಭೇದ ಭಾವ ಮರೆತೋ ಅಣ್ಣ ತಮ್ಮಂದಿರ್ತಾರ ಹಾಗೆ ಇರೋಣ ಅಂತ ನಾವು ಅಂದ್ಕೊಂಡ್ರೆ ವಾಟ್ ಇಸ್ ದಿಸ್ ಕಾಂತ ವಾಟ್ ಇಸ್ ದಟ್ ಈ ಆಂಧ್ರ ಪ್ರದೇಶದ ಆದಿಲಾಬಾದ್ನಲ್ಲಿ ಅಕ್ಬರುದ್ದೀನ್ ಓವೈಸಿ ಅನ್ನೋ ಆಸಾಮಿ ಹಿಂಗ ತಿಂದ ಮಂಗನ್ ಥರ ಮಾತಾಡ್ತಾನಲ್ಲ ಕಾಂತ ಮಾತಾಡ್ತಾನೆ ಜಾತಿ ಬಗ್ಗೆ ವಿಷದ ಬೀಜ ಬಿತ್ತಾನಲ್ಲ ಕಾಂತ ಇವನನ್ನ ನಾವು ಏನು ಮಾಡ್ಬೇಕು ಹೇಳೋ ಏನು ಮಾಡ್ಬೇಕು ಹೇಳೋ ಕಾಂತ ತಲೆ ಕೆಟ್ಟ ಹೋಗ್ತಾ ಇದ್ದ ನನಗೆ ನೋ ಕಾಂತ ನೋ ನಮ್ಮದು ಬಿಗ್ ಡೆಮೋಕ್ರಸಿ ಕಂಟ್ರಿ ಎಲ್ಲರೂ ಇಲ್ಲಿ ಇರಬೇಕು ಕಾಂತ ಎಲ್ಲರೂ ಇಲ್ಲಿ ಇರಬೇಕು ಜಾತಿ ಭೇದ ಮರಿಬೇಕು ಇಂಥ ಸಂದರ್ಭದಲ್ಲಿ ಹೀಗೆ ಮ್ಯಾಡ್ ಥರ ಭಾಷಣ ಮಾಡೋರಿಗೆ ಒದ್ದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಕಾಂತ ಒದ್ದು ಬುದ್ಧಿ ಕಲಿಸ್ಬೇಕು ಏನಂತ ಯಾನೇನ ಓಕೆ ಸದ್ಯಕ್ಕೆ ಆ ಮ್ಯಾಟ್ರ್ ಬಿಟ್ಟಾಕೊಡಿ ಯಾರು ಬಿಟ್ಟಾಕ ಇವಾಗ ನಡಿ ಕಾಂತ ಈ ನಮ್ಮ ಸ್ಟೇಟನ್ನ ಹಾಳು ಮಾಡೋದಕ್ಕೆ ಹೊರಟಿರೋ ಅಲ 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 ಸಾರಿ ಸಾರಿ ಉದ್ಧಾರ ಮಾಡೋದಕ್ಕೆ ಹೊರಟಿರೋ ನಮ್ಮ ಖಾದೀಸ್ ಫೆಲೋಸ್ಗಳು ಯಾರ್ಯಾರು ಯಾವ್ಯಾವ ಥರ ಬಣ್ಣ ಕಟ್ಟಿ ಹೇಳ್ತಾರೆ ಅಂತ ಕೇಳ್ಕೊಂಬರೋಣ ನಡೆ ಕಾಂತ ನಡೆ ಹತ್ತು ಬೇಗ ಗಾಡೆ ಇಡ್ಕೋ ಮೈಕೋ ಲೋಗ ಹ್ಞೂ ಸದಾನಂದ ಗೌಡ್ರ ಏನ್ರಿ ಎಡ್ಡಿಜಿ ಏನೇನೋ ಅಂತಾರಲ್ಲ ಬಾರಿ ಸಂಗತಿಗಳು ಹೇಳಿದಂತ ನಡೆದ್ರೆ ಜಗತ್ತು ಏನೇನೋ ಆಗ್ತಾ ಇತ್ತು ಇದಕ್ಕೆ ಮೊದಲೇ ಓ ಅದು ಕರೆಕ್ಟ್ ಬಿಡ್ರಿ ಅಲ್ರಿ ಮತ್ತೆ ಸರ್ಕಾರ ಆದ ಕಾರಣ ಯಾವುದೇ ರೀತಿಯಲ್ಲಿ ಸರ್ಕಾರಕ್ಕೆ ತೊಂದರೆಗಳಿಲ್ಲ ಗೌಡ್ರ ಅಂದಾಗೆ ಈ ಬಿ ಪಿ ಹರೀಶ್ ಅವರು ತುಂಬಾ ಜನ ಪಕ್ಷ ಬಿಟ್ಟು ಹೋಗ್ತಾರ ಅಂತ ಹೇಳ್ತಾರಲ್ಲ ಬಾರಿ ಕಡಿಮೆ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಪಕ್ಷ ಬಿಟ್ಟು ಹೋಗ್ತೇನೆ ಅಂತ ಹೇಳುವಂತ ಹೇಳಿದಾರೆ ಓ ಹಂಗ ಅಲ್ರಿ ಮತ್ತೆ ಎಡ್ಡಿ ಜಿ ಅವರು ದಿನಬೆಳಗಾದ್ರ ಸ್ಟೇಟ್ಮೆಂಟ್ ಕೊಡ್ತಾರೆ ಇದರಲ್ಲ ಸರ್ ನಿರಂತರ ಹೇಳಿಕೆಗಳನ್ನೇ ಹೇಳಿಕೊಂಡಿರುವಂತದನ್ನ ನೀವು ನೋಡ್ತಾನೆ ಇದ್ದೀರಿ ಅವ್ರ ಹೇಳಿಕೆ ಕೊಡದ ದಿನ ಯಾವ್ದು ಹೇಳಿ ನನಗೆ ನಿರಂತರ ಹೇಳಿಕೆಗಳನ್ನು ಕೊಡ್ತಾರೆ ಒಂದು ಕನ್ಫ್ಯೂಸಿವ್ ರಾಜಕಾರಣ ಅಂದ್ರೆ ಒಂದು ಗೊಂದಲಮಯ ರಾಜಕಾರಣದ ಪ್ರವೃತ್ತಿ ಅವ್ರದ್ದು ನಿರಂತರವಾಗಿ ನಡೆದು ಬಂದಿದೆ ಒಂದು ದಿನ ಕೂಡ ಗೊಂದಲದ ಹೇಳಿಕೆ ಇಲ್ಲದಂತದನ್ನು ಯಾವ ಥರ ಕಂಡಿದ್ದೀರಾ ಇದೇ ಅವರ ರಾಜಕೀಯ ತಂತ್ರಗಾರಿ ಓಹೋಹೋ ಹಂಗ ಹ್ಞೂ ಎಡ್ಡಿ ಜಿ ಇದೆಲ್ಲ ಏನ್ರಿ ಸದಾನಂದ ಗೌಡರು ನಿಮ್ಮ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರ ಗೋವಿಂದ ಹರೆ ಗೋವಿಂದ ಯಡಿಯೂರಪ್ಪ ಏನಂದ ಬಂಧುಗಳೇ ನನಗೆ ಆತ್ಮರಕ್ಷಣೆ ಆಟವೂ ಗೊತ್ತಿದೆ ಓಕೆ ನನಗೆ ಆಕ್ರಮಣಕಾರಿ ಆಟವೂ ಗೊತ್ತಿದೆ ಸರಿ ಇವಾಗ ಏನ್ ಮಾಡ್ತೀರಾ ನಾನಿದ್ದಂತ ಪಕ್ಷದವರು ಯಾವ ರೀತಿ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಟೀಕೆ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಸದ್ಯಕ್ಕೆ ಉತ್ತರ ಕೊಡಕ್ಕೆ ಹೋಗ್ತಾ ಇಲ್ಲ ಗೋವಿಂದ ಹರೆ ಗೋವಿಂದ ಈಶ್ವರಪ್ಪ ಏನಂದ ಈಶೋ ಅಂಕಲ್ ಆಯ್ತಲ್ಲ ಇನ್ನೇ ನಿಮ್ ಸರ್ಕಾರ ಬಿದ್ದೋಗುತ್ತೆ ಎಡ್ಡಿ ಜಿ ಬಿಡಿಸ್ತಾರ ಈ ಸರ್ಕಾರ ಬಿಡಿಸ್ಬೇಕು ಅಂತ ಅವ್ರ ಅಪೇಕ್ಷೆ ಇದ್ದಿದ್ರು ಅವ್ರು 12 ಜನ ರಾಜೀನಾಮೆ ಕೊಟ್ಟರು ಸರ್ಕಾರ ಬಿಡಲ್ಲ ಅಲ್ರಿ ಹೆಂಗಂತ ಸ್ವಲ್ಪ ಹೇಳ್ರಿ ನೋಡೋಣ ನಮಗೆ ರಾಜ್ಯ ಜನ ಅಧಿಕಾರ ಕೊಟ್ಟಿರೋದು ಸರ್ಕಾರ ನಡೆಸಿ ಅಂತ ಸರ್ಕಾರ ಬಿಡಿಸಿ ಅಂತಲ್ಲ ಓ ನಿಮ್ದು ಬಾರಿ ಪಾಯಿಂಟ್ರಾ ಸರಿ ಹಂಗಾಗಿ ಹಾಗಾಗಿ ಈ ಸರ್ಕಾರ ಯಾರು ಕೂಡ ಬಿಡಿಸಕ್ ಸಾಧ್ಯನೇ ಇಲ್ಲ ಈ ಸರ್ಕಾರ ಪೂರ್ಣಾವಧಿ ಇರುತ್ತೆ ಹ್ಞೂ ಕುಂಸ್ ಬ್ರದರ್ ಏನ್ರಿಪ್ಪ ಒಬ್ರು ಹಂಗಂತಾರೆ ಮತ್ತೊಬ್ರು ಹಿಂಗಂತಾರೆ ಅದಕ್ಕೆ ನೀವೇನಂತಾರಿ ಎರಡೂ ಪಕ್ಷಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ ಇಲ್ಲ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗಬೇಕು ಇಲ್ಲ ಅವ್ರ ನಮ್ಮ ಸಂಖ್ಯೆ ಇದ್ದರೆ ಇವ್ರನ್ನ ತೆಗೀತಕ್ಕಂಥದ್ದಕ್ಕೆ ಅವ್ರು ತೀರ್ಮಾನ ಮಾಡಬೇಕು ಅದು ಬಿಟ್ಟು ಮಾಧ್ಯಮಗಳ ಮುಖಾಂತರ ಹೆಡ್ಲೈನ್ಗಳಿಗೋಸ್ಕರವಾಗಿ ಡೆಡ್ಲೈನ್ ಕೊಡ್ತಕ್ಕಂಥದ್ದು ಯಾರಿಗೂ ಅದು ಉತ್ತಮವಾದಂಥ ರೀತಿ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದರಿಂದ ಕರೆಕ್ಟು ಮತ್ತು ಯಡಿಯೂರಪ್ಪನವರು ಹಿಂಗ್ಯಾಕೆ ಮಾಡ್ತಾರಂತ ಇವತ್ತೇನಾದರೂ ಯಡಿಯೂರಪ್ಪನವರು ಈ ರೀತಿ ಹೇಳಿಕೆಗಳಿಗೆ ಸೀಮಿತವಾಗಿ ಇವತ್ತು ರಾಜ್ಯದ ಅಭಿವೃದ್ಧಿಗೆ ಮಾರಕ ಆಗ್ತಕ್ಕಂಥ ರೀತಿಯಲ್ಲಿ ಅಡಚಣೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಓಕೆ ರಪ್ಪ ಫೈನಲ್ ನಮ್ಮ ಎಸ್ಎಚ್ ಕೃಷ್ಣ ಸಾಹೇಬ್ ಬ್ರದರ್ ಅಂತ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಬರ್ತೀನಿ ಸಾಹೇಬ್ರ ಹ್ಞೂ ಮುಂದಿನ ನಿಮ್ಮ ಪ್ಲ್ಯಾನು ಏನೇನ್ರಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗಲಿ ಎಲ್ಲ ಉತ್ತರ ಸಿಕ್ಕಿದೆ ಓ ಹಂಗ ಪಾಪ ನೋಡ್ರಪ್ಪ ಅವ್ರು ಹಂಗೆ ಹೇಳಿದ ತಕ್ಷಣ ಇಲ್ಲಿ ನಮ್ಮ ಸಿ ಎಮ್ ಆಗೋ ಕನಸು ಕಾಣ್ತಿರೋ ಸಿದ್ದರಾಮಯ್ಯವರು ಮತ್ತೆ ಪಾರ್ಟಿ ಪ್ರೆಸಿಡೆಂಟ್ ಆಗಿರೋ ಪರಮೇಶ್ವರ ಅವರು ಹೆಂಗೆ ಹಾಡಿಡಕತ್ತಾರ ಅಂತ ನೋಡ್ರಪ್ಪ ಸ್ವಲ್ಪ ಓಕೆ ಕೇಳಿದ್ರ ಮ್ಯಾನ್ ಕೇಳಿದ್ರ ಇವಾಗ ನಡಿ ಕಾಂತ ಯಾಕೋ ತಲೆ ಸಿಕ್ಕಾಪಟ್ಟೆ ಬಿಸಿಯಾಗಿ ಗಿರ್ರ ಅಂತ ಇದೆ ಇವರ ಮಾತಾಡಿದ್ರನ್ನ ಕೇಳಿ ಛಾಯ್ ನಡಿ ನಮ್ಮ ನೆಲಮಂಗಲಕ್ಕೆ ಹೋಗಿ ಕಾಶವಜ್ಜಿ ಟೀ ಸ್ಟಾಲ್ಗೆ ಹೋಗಿ ಸಖತ್ತಾಗಿ ಬಿಸಿ ಬಿಸಿ ಜಿಂಜರ್ ಕಷಾಯ ಮಾಡಿಸ್ಕೊಂಡು ಕುಡ್ಕೊಂಬರೋಣ ನಡಿ ಕಾಂತ ನಡೆ ಹತ್ತು ಬೇಗ ಗಾಡೆ